ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಸ್ವಸ್ತ್ಯಸ್ತು. ಅಶೇಷ ಸನ್ಮಂಗಲಾನಿ ಭವಂತು. ಪ್ರಾರಂಭದಲ್ಲಿ ಲಕ್ಷ್ಮೀಶೋಭನ ಪದದ ಒಂದು ಮಹತ್ವ, ಅದರ ಕರ್ತೃಗಳಾದಂತಹ ಶ್ರೀಮದ್ ವಾದಿರಾಜ ತೀರ್ಥ ಶ್ರೀಮಚ್ಚರಣರ ಒಂದು ಆ ಒಂದು ಕಾವ್ಯದ ಪ್ರೌಢಿಮೆ, ಅವರ ಆ ಮಹಿಮೆ, ಆ ಕೃತಿಯ ಒಂದು ಸೌಂದರ್ಯ, ಇದನ್ನೆಲ್ಲವನ್ನು ಕೂಡ ನೀವು ಕೇಳಿದ್ದೀರಿ. ಮಹಾನುಭಾವರು, ಶಾಪಾನುಗ್ರಹ ಶಕ್ತರು, ವಾದಿರಾಜರ ಒಂದು ಈ ಒಂದು ಅದ್ಭುತವಾದಂತಹ ಕಾವ್ಯ ಅನೇಕ ಶಾಸ್ತ್ರಗಳನ್ನ ಪುರಾಣಗಳನ್ನ ಒಳಗೊಂಡಂತಹ ಒಂದು ಅದ್ಭುತವಾದ ಕೃತಿ ಇದು ಲಕ್ಷ್ಮೀಶೋಭನ ಪದ. ಪ್ರಾಯ ಇದರ ಅರ್ಥವನ್ನು ಮಾಡಿಕೊಳ್ಳಬೇಕಾದ್ರೆ ವೇದಗಳು, ವೇದಾರ್ಥ ನಿರ್ಣಾಯಕವಾದಂತಹ ಸೂತ್ರಗಳು, ಹಾಗೇನೆ ಮಹಾಭಾರತ, ತಾತ್ಪರ್ಯನಿರ್ಣಯ, ಭಾಗವತ ಮೊದಲಾದ ಅಲ್ಲಿ ಸುರಾಸುರರೆಲ್ಲ ಇದ್ದಾರೆ. ಆ ಕ್ಷೀರಸಾಗರದ ಮಥನ ಮಾಡಿದಾಗ ಏನು ಲಕ್ಷ್ಮೀದೇವಿ ಪ್ರಾದುರ್ಭೂತಳಾದಳು, ಈ ಮೊದಲಿನ ಎಲ್ಲ ಶ್ಲೋಕಗಳು 15 ಶ್ಲೋಕಗಳವರೆಗೆ ಅವಳ ಸೌಂದರ್ಯ, ಅದನ್ನೆಲ್ಲವನ್ನೂ ಕೂಡ ವಾದಿರಾಜರು ಬಹಳ ಸುಂದರವಾಗಿ, ಮನೋಜ್ಞವಾಗಿ ಅದನ್ನ ಹೇಳಿದ್ದಾರೆ. ಅಲ್ಲಿ ಭಾಗವತದಲ್ಲಿ ಒಂದು ಮಾತು ಬರ್ತದೆ, ತಸ್ಯಾಂ ಚಕ್ರುಹು ಸ್ಪೃಹಾಂ ಸರ್ವೇ ಸಸುರಾಸುರ ಮಾನವಾಹ. ಸುರರು ದೇವತೆಗಳು, ಅಸುರರು ಅಲ್ಲಿದ್ದಾರೆ, ಆದರೆ ದೇವತೆಗಳಿಗೆ ದೇವರ ಸಂಕಲ್ಪ ಅದರಂತೆ ನಡೆಯುವುದು ಅಲ್ಲಿ ಶಕ್ಯವಾಗಿದೆ. ಲಕ್ಷ್ಮೀದೇವಿ ಸಾಕ್ಷಾತ್ ಪರಮಾತ್ಮನನ್ನೇ ಮದುವೆ ಆಗುವುದು, ನಿತ್ಯ ಅವಿಯೋಗಿನಿ ಎಂಬುದಾಗಿ ಅವರಿಗೆ ಗೊತ್ತು. ಅವರು ಸುಮ್ಮನೆ ನಾಟಕವನ್ನ ಮಾಡ್ತಾ ಇದ್ದಾರೆ, ಆದರೆ ಲಕ್ಷ್ಮೀದೇವಿಯನ್ನ ಬಯಸಿದ್ದು ಈ ಅಸುರರು ಮಾತ್ರ ಅಲ್ಲಿ ನೆರೆದಾಗ. ಮಹಲಕುಮೀ ತನ್ನಾಮದಿಂದಲಿ ಕರೆಯದೆವೊಬ್ಬೊಬ್ಬರ ಉನ್ನಂತ ದೋಷಗಳ ಎಣಿಸಿದಳು ಶೋಭಾನೆ. ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ, ತನ್ನ ಮಕ್ಕಳು ಅಂದ್ರೆ ದೇವತೆಗಳು, ಅಲ್ಲಿ ಸುರರೆಲ್ಲ ಅಲ್ಲಿ ನೆರೆದಿದ್ದಾರೆ. ಸ್ವಯಂವರದಲ್ಲಿ ಕನ್ಯಾಪೇಕ್ಷಿಗಳ ನಾಟಕವನ್ನ ಮಾಡಲಿಕ್ಕೆ ಅವರ ಕುಂದನ್ನ ತಾನೇ ಹೇಳಬೇಕು, ಯಾಕಂದ್ರೆ ತಾಯಿಯವಳು, ಲೋಕಮಾತೆ. ಹೀಗಾಗಿ ತನ್ನ ಮಕ್ಕಳಾದ ದೇವತೆಗಳ ಕುಂದು ಅವಳಿಗೆ ಏನು ಅನ್ನೋದು ಗೊತ್ತು, ಹೀಗಾಗಿ ಅದನ್ನ ಹೇಳ್ತಾ ಇದ್ದಾಳೆ. ಆದರೆ ಅದಕ್ಕೆ ಮನಸ್ಸಿನಲ್ಲೇ ನಾಚಿದ್ದಾಳೆ, ಸ್ವಲ್ಪ ನಾಚಿಕೊಂಡಿದ್ದಾಳೆ. ಮನ್ನದಿ ನಾಚಿ, ಮನ್ನದಿ ಅಂದ್ರೆ ಮನಸ್ಸಿನಲ್ಲಿ ನಾಚಿ, ಮಹಲಕುಮಿ ಮನಸ್ಸಿನಲ್ಲಿ ಅವಳು ನಾಚಿದ್ದಾಳಂತೆ. ಯಾಕೆ ಅದರ ಸೂಚನೆಯನ್ನು ಹೇಳ್ತಾರೆ, ಅವಳು ನಾಚಿದ್ದು ಯಾಕೆ ಅಂತಂದ್ರೆ ಒಂದೇ ಕಾರಣ, ಯಾವ ತಾಯಿಯೇ ಆದರೂ ಕೂಡ ಲೋಕದಲ್ಲಿ ತನ್ನ ಮಕ್ಕಳ ಕುಂದನ್ನ, ಕುಂದ ಅಂದ್ರೆ ದೋಷಗಳನ್ನು, ಕುಂದ ಅಂದ್ರೆ ದೋಷಗಳು, ಕುಂದುಗಳು ಅಂದ್ರೆ ದೋಷಗಳು, ಆ ದೋಷಗಳನ್ನ ಎಣಿಸುವ ಅಥವಾ ಹೇಳುವುದಕ್ಕೆ ಸ್ವಲ್ಪ ಯಾವುದೇ ತಾಯಿ ಆದರೂ ಕೂಡ ಸ್ವಲ್ಪ ನಾಚಿಕೆಯನ್ನು ಪಡ್ತಾಳೆ, ಲಜ್ಜಿತಳಾಗ್ತಾಳೆ. ಅದನ್ನ ಲೋಕಮಾತೆಯಾದ ಲಕ್ಷ್ಮೀದೇವಿ ಅದನ್ನ ನಟನೆ ಮಾಡ್ತಾ ಇದ್ದಾಳೆ. ತನ್ನ ಮಕ್ಕಳ ಕುಂದನ್ನ ನಾನು ಹೇಗೆ ಹೇಳಿ, ಸ್ವಲ್ಪ ಮನಸ್ಸಿನಲ್ಲಿ ಅವಳಿಗೆ ನಾಚಿಕೆ ಆಗ್ತಾ ಇದೆ ಅಂತ. ಇದು ಮೊದಲನೇ ಮನ್ನದಿ ನಾಚಿ, ಅದಕ್ಕಾಗಿ ಅವಳು ತನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ, ಅವರ ಹೆಸರನ್ನ ಕರೆಯದೇನೆ, ಹೆಸರಿಟ್ಟು ಹೇಳಿಲ್ಲ, ಸೂರ್ಯನಲ್ಲಿ ಈ ದೋಷ ಇದೆ, ಚಂದ್ರನಲ್ಲಿ ಈ ದೋಷ ಇದೆ, ಹೀಗೆ ಯಾವ ದೇವತೆಗಳ ಋಷಿಗಳ ಹೆಸರನ್ನ ಪ್ರತ್ಯೇಕವಾಗಿ ತೆಗೆದುಕೊಳ್ಳದೆ ತನ್ನಾಮದಿಂದಲೇ ಕರೆಯದೆ, ತನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನಂತ ದೋಷಗಳ ಎಣಿಸಿದಳು. ಇಲ್ಲಿ ದೋಷಗಳನ್ನ ಎಣಿಸ್ತಾ ಇದ್ದಾಳೆ, ಯಾಕೆ ಅವರನ್ನ ನಿಂದೆ ಮಾಡ್ಲಿಕ್ಕೆ ಅಲ್ಲ, ಅವರನ್ನ ಕಡೆಗೆಡಿಸ್ಲಿಕ್ಕಲ್ಲ, ದೋಷಗಳನ್ನ ಎಣಿಸಿದ್ ಯಾಕೆ ಅಂದ್ರೆ ಮುಖ್ಯವಾಗಿ ಪರಮಾತ್ಮನೇ ನಿರ್ದೋಷ, ಅವನೇ ಗುಣಪೂರ್ಣ ಎಂಬುದಾಗಿ ಅವಳಿಗೆ ಹೇಳುವುದಿದೆ. ಹೀಗಾಗಿ ಎಲ್ಲ ದೇವತೆಗಳ ತಾರತಮ್ಯವನ್ನ, ಅವರಲ್ಲಿರುವಂತಹ
ದೋಷಗಳನ್ನ ಹೇಳದೇನೆ ದೇವರು ನಿರ್ದೋಷ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಂಥವರಲ್ಲಿ ಇಂತಹ ದೋಷ ಇದೆ, ಆ ದೋಷ ದೇವರಲ್ಲಿಲ್ಲ, ಇಂಥವರಲ್ಲಿ ಈ ದೋಷ ಇದೆ, ಆ ದೋಷ ದೇವರಲ್ಲಿಲ್ಲ ಅಂತ ಹೇಳದೇನೆ ದೇವರಿಗೆ ನಿರ್ದೋಷತ್ವ ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಹೀಗಾಗಿ ಇಲ್ಲಿ ಮಕ್ಕಳು ಹೀಗಾಗಿ ದೋಷಗಳನ್ನ ಹೇಳಬೇಕಾಗಿದೆ, ಹೇಳದೇನೆ ದೇವರು ನಿರ್ದೋಷ ಅಂತ ಗೊತ್ತಾಗೋದಿಲ್ಲ. ಆದ್ರೆ ಮಕ್ಕಳ ಕುಂದನ್ನ ಯಾವ ತಾಯಿ ಆದರೂ ಲೋಕದಲ್ಲಿ ಅದನ್ನ ವ್ಯಕ್ತಪಡಿಸಲಿಕ್ಕೆ ಆದ್ರೆ ಇಚ್ಛೆ ಪಡ್ತಾಳೆ. ಹೀಗಾಗಿ ಲೋಕಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಸ್ವಲ್ಪ ನಾಚಿಕೆ ಆಗಿದೆ. ಅದಕ್ಕಾಗಿ ಅವರ ಹೆಸರುಗಳನ್ನು ಹೇಳದೇನೆ ದೋಷಗಳನ್ನು ಹೇಳಿದ್ದಾಳೆ. ಇದು ಮೊದಲೇ. ಇನ್ನು ಎರಡನೇದ್ದು, ಆ ದೇವತೆಗಳೆಲ್ಲ ತನ್ನ ಮಕ್ಕಳಷ್ಟೇ ಅಲ್ಲ, ಅವರು ಮಹಾನುಭಾವರು, ಇಡೀ ಲೋಕಪಾಲಕರು, ಭಾರೀ ದೈವೀ ಗುಣಗಳಿಂದ ಪೂರ್ಣರಾದಂತಹ ಸದ್ಗುಣ ಸಾಕಾರ ಮೂರ್ತಿಗಳು. ಸುಮ್ಮನೆ ಮಕ್ಕಳು ಅಂದ್ರೆ ಏನೋ ಯಶ್ಚಿತ್ ಮಕ್ಕಳಲ್ಲ, ಎಲ್ಲರಿಗೂ ಇಂದ್ರಿಯಗಳಿಗೆ ಅಭಿಮಾನಿಗಳು, ಇಡೀ ದಿಕ್ಪಾಲಕರಾಗಿದ್ದಾರೆ. ಮಹಾ ಸಾಮರ್ಥ್ಯ ಇದೆ, ಜ್ಞಾನ ಇದೆ, ಭಗವದ್ ಭಕ್ತಿಯಾದಿ ಎಲ್ಲ ಗುಣಗಳಿವೆ. ಅಂಥವರನ್ನ ದೋಷಿಗಳು ಅಂತ ಹೇಳೋದಾದ್ರೆ ಸ್ವಲ್ಪ ನಮ್ಗೆ ನಾಚಿಕೆ ಆಗುತ್ತೆ ಅಂತಂತಾಳೆ ಲಕ್ಷ್ಮೀದೇವಿ. ಎಂತಹ ಮಹಾನುಭಾವರು, ಭಗವದ್ ಭಕ್ತರು ಅವಳ ಮಕ್ಕಳು, ದೇವಾದಿ ದೇವತೆಗಳು, ಇಡೀ ರುದ್ರದೇವರಂತೂ ಸಮಗ್ರ ಜೀವರಾಶಿಗಳ ಮನಸ್ಸಿನ ತತ್ವಕ್ಕೆ ಮನೋಭಿಮಾನಿಗಳಾಗಿ ನಿಂತಿದ್ದಾರೆ. ಎಂತಹ ಸಾಮರ್ಥ್ಯ, ಅವರ ತಪಸ್ಸೇನು, ಅವರ ಮಹಿಮೆ ಏನು. ಹೀಗಾಗಿ ಅವರ ದೋಷಗಳನ್ನ ಎಣಿಸಬೇಕಾದ್ರೆ ಸ್ವಲ್ಪ ಮಹಾತ್ಮರಿಗೆ, ದೊಡ್ಡವರಿಗೆ, ಯಾರದ್ದೇ ದೋಷವನ್ನು ಎಣಿಸಬೇಕಾದ್ರೆ ಸ್ವಲ್ಪ ನಾಚಿಕೆ ಇರಬೇಕು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾಳೆ ಲೋಕ ಜನನಿಯಾದಂತಹ ಲಕ್ಷ್ಮೀದೇವಿ. ಇದು ಎರಡನೇ. ಇನ್ನು ಅಷ್ಟೇ ಅಲ್ಲ, ಯಾವುದೇ ಏನೇ ಗುಣಗಳಿರಬಹುದು ಯಾರಲ್ಲೇನೆ, ಮುಖ್ಯವಾಗಿ ಭಗವದ್ ಭಕ್ತಿ ಅನ್ನೋದೇನಿದೆ ಇದು ಭಾರೀ ದೊಡ್ಡ ಗುಣ. ಆ ಗುಣದ ಹಿಂದೆಯೇ ಎಲ್ಲ ಗುಣಗಳು ಇವೆ. ಎಲ್ಲ ಗುಣಗಳು ಬರಬೇಕಾದ್ರೆ ಭಗವದ್ ಭಕ್ತಿ ಅನ್ನೋದೇ ಮೂಲ. ಹೇಗೆ ಸಂಸ್ಕೃತ ಭಾಷೆ ಎಲ್ಲ ಭಾಷೆಗಳ ಮತ್ತೆ ಜನನಿ ಅಂತ ನಾವು ಕೇಳ್ತೇವೆ, ಹಾಗೆ ಭಗವದ್ ಭಕ್ತಿ ಅನ್ನೋದು ಒಂದಿದ್ರೆ ಎಲ್ಲ ಸದ್ಗುಣಗಳು ಕೂಡ ಅದರ ಹಿಂದೆ ಬಂದು ಬಿಡ್ತದೆ. ಹೀಗಾಗಿ ಹೇಳ್ತಾರೆ ವಿಷ್ಣು ದೇವ ಎಲ್ಲ ತನ್ನ ಮಕ್ಕಳು ದೇವತೆಗಳು, ಅಷ್ಟೇ ಅಲ್ಲ ಸದ್ಗುಣ ಸಾಕಾರ ಮೂರ್ತಿಗಳು, ಅಷ್ಟೇ ಅಲ್ಲ ಸಾಕ್ಷಾತ್ ವಿಷ್ಣು ಭಕ್ತಿಯ ಒಂದು ಪ್ರತೀಕರು. ಆ ವಿಷ್ಣು ಭಕ್ತಿ ಇದ್ದವರೇ ನಮ್ಮ ಎಲ್ಲ ಬಾಂಧವರು ಅಂತ ನಾವು ಹೇಳ್ತೇವೆ. ಬಾಂಧವಾಹ ವಿಷ್ಣು ಭಕ್ತಾಶ್ಚ, ನಮ್ಮ ನಿಮ್ಮ ಎಲ್ಲರ ಬಾಂಧವ್ಯ ಈ ಸಂದರ್ಭದಲ್ಲಿ ಬಂಧುತ್ವ ಏನೋ ಒಂದು ಅಲ್ಪವಾದ ಕಾರಣದಿಂದ ಬಂದದ್ದಲ್ಲ, ಇದು ಭಗವದ್ ಭಕ್ತಿಯ ಒಂದು ಕೇಂದ್ರ ಬಿಂದು. ಅದಕ್ಕೆ ಆ ಬಾಂಧವ್ಯಕ್ಕೆ ಭಗವದ್ ಭಕ್ತಿಯೇ ಒಂದು ಮೂಲವಾಗಿದೆ. ಅಲ್ಲಿ ಅಷ್ಟು ವಾತ್ಸಲ್ಯ ಇರ್ತದೆ, ಭಗವದ್ ಭಕ್ತರು ಇವರು ಅಂತನ್ನುವ ಒಂದು ಬಾಂಧವ್ಯ, ಅದು ನಿಜವಾದ ಬಾಂಧವ್ಯಕ್ಕಿಂತಲೂ ಅತೀ ಹೆಚ್ಚಿನ ಒಂದು ಬಾಂಧವ್ಯ. ಹೀಗಾಗಿ ಆ ಮಕ್ಕಳ ಮೇಲೆ ವಿಷ್ಣು ಭಕ್ತಿ ಇದೆ ಅವರಿಗೆ. ಹೀಗಾಗಿ ತಾಯಿಯಾದಂಥವಳಿಗೆ ಸ್ವಾಭಾವಿಕವಾಗಿ ತನ್ನ ಮಕ್ಕಳು ಏನೇ ಇದ್ರೂ ಕೂಡ ಎಂತಹ ಗುಣವುಳ್ಳವರಿದ್ರೂ ಪ್ರೀತಿ ಮಾಡ್ತಾಳೆ, ವಾತ್ಸಲ್ಯ ತೋರಿಸ್ತಾಳೆ ಲಕ್ಷ್ಮೀದೇವಿ. ಅಂಥದ್ದು ಇದು ವಿಷ್ಣು ಭಕ್ತಿ ಅವರಲ್ಲಿದ್ದುದಕ್ಕಾಗಿ ಇನ್ನೂ ಹೆಚ್ಚು ವಾತ್ಸಲ್ಯ ಲೋಕಮಾತೆಯಾದ ಲಕ್ಷ್ಮೀದೇವಿಗೆ ಇದೆ. ಹೀಗಾಗಿ ಅಂತಹ ಬಾಂಧವರ ಒಂದು ದೋಷವನ್ನು ಎಣಿಸಬೇಕಾದ್ರೆ ಅದು ಸ್ವಲ್ಪ ನಾಚಿಕೊಂಡಿದ್ದಾಳೆ, ಹೀಗಾಗಿ ಅವರ ಹೆಸರನ್ನು ಹೇಳಲಿಲ್ಲ. ಇದು ಇನ್ನೊಂದು ಕಾರಣ. ಒಂದನೇದ್ದು ತನ್ನ ಮಕ್ಕಳು, ಎರಡನೇದ್ದು ಅವರು ಮಕ್ಕಳಷ್ಟೇ ಅಲ್ಲ ದೇವತೆಗಳು, ಮೂರನೇದ್ದು ದೇವತೆಗಳಷ್ಟೇ ಅಲ್ಲ ಮಹಾಗುಣಗಳಿಂದ ಕೂಡಿದವರು, ಸದ್ಗುಣಗಳ ಸಾಕಾರ ಮೂರ್ತಿಗಳು. ಇದು ಮೂರನೇದ್ದು ಅಂಶ. ಇನ್ನು ನಾಲ್ಕನೇದ್ದು ಎಲ್ಲ ಗುಣಗಳಿಗೂ ಶಿಖರಪ್ರಾಯವಾಗಿ ಭಗವದ್ ಭಕ್ತಿ ಎಂಬಂತಹ ಗುಣ ಅವರಲ್ಲಿ ಇದ್ದದ್ದರಿಂದ ಹೆಚ್ಚು ವಾತ್ಸಲ್ಯ ತಾಯಿಗೆ ಲಕ್ಷ್ಮೀದೇವಿಗೆ. ಹೀಗಾಗಿ ಅವರ ದೋಷಗಳನ್ನು ಎಣಿಸಬೇಕಾದ್ರೆ ಸ್ವಲ್ಪ ಲಜ್ಜೆಯನ್ನ ಪಟ್ಟಿದ್ದಾಳೆ. ಅದಕ್ಕಾಗಿ ಹೇಳ್ತಾರೆ ತನ್ನ ಮಕ್ಕಳ ಕುಂದ ತಾನೇ ಪೀಳುವುದಕ್ಕೆ ಮನ್ನದಿ ನಾಚಿದಳು ಮಹಲಕುಮಿ. ಹೀಗಾಗಿ ತನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನಂತ ದೋಷಗಳ ಎಣಿಸಿದಳು. ಇನ್ನೊಂದಿಲ್ಲಿ ಹೇಳ್ತಾರೆ ಇಲ್ಲಿ ದೋಷಗಳನ್ನ ಎಣಿಸಬೇಕಾಗಿದೆ, ಅನಿವಾರ್ಯ ದೋಷಗಳನ್ನ ಹೇಳಬೇಕಾಗಿದೆ. ಆದರೆ ಅದನ್ನ ಆವಿಷ್ಕಾರವಾಗಿ ಸಭೆ ಚತ್ವರಗಳಲ್ಲೆಲ್ಲ ಇವರಿಂಥ ದೋಷಿಗಳು ಇವರಿಂಥ ದೋಷಿಗಳು ಅಂತ ಅದು ಯದ್ಯಪಿ ತಾರತಮ್ಯವನ್ನ ಸ್ಪಷ್ಟಪಡಿಸುವುದಕ್ಕಾಗಿ ಹೇಳುವಂತಹದ್ದು.
ತಾರತಮ್ಯ ಯಾವ್ಯಾವ ದೇವತೆಗಳಲ್ಲಿ ಎಷ್ಟೆಷ್ಟು ದೋಷಗಳಿವೆ, ಎಷ್ಟೆಷ್ಟು ಗುಣಗಳಿವೆ ಅಂತ ಅದನ್ನು ತಿಳಿಯೋದೊಂದು ತಾರತಮ್ಯಕ್ಕೆ ಒಂದು ದ್ಯೋತಕ. ತಾರತಮ್ಯಂ ತಥೋಜ್ಞೇಯಂ ಸರ್ವೋಚ್ಚತ್ವಂ ಹರೇಸ್ತಥ. ಯಾವ್ಯಾವ ದೇವತೆಗಳಲ್ಲಿ ಎಷ್ಟೆಷ್ಟು ಗುಣಗಳಿವೆ, ಎಷ್ಟೆಷ್ಟು ದೋಷಗಳಿವೆ ಅದನ್ನ ತಿಳಿದು ಎಲ್ಲರಿಗಿಂತಲೂ ಉತ್ತಮನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ ಅಂತ ತಿಳಿಯೋದೇ ಮೋಕ್ಷಕ್ಕೆ ಸಾಧನ ಅಂತ ಶ್ರೀಮದ್ ಆಚಾರ್ಯ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ತಾರತಮ್ಯಂ ತಥೋಜ್ಞೇಯಂ ಸರ್ವೋಚ್ಚತ್ವಂ ಹರೇಸ್ತಥ. ಎಲ್ಲರಿಗಿಂತಲೂ ನಿರ್ದುಷ್ಟನಾದ ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ ಎಂಬುದಾಗಿ ತಿಳಿದುಕೊಳ್ಳಬೇಕು. ಇದು ಅನಿವಾರ್ಯ. ಮೋಕ್ಷ ಏತದ್ವಿನಾ ನ ಕಸ್ಯಾಪಿ ಮುಕ್ತಿ ನ ಕಸ್ಯಾಪಿ ಕಥಂಚನ ಅಂತ ಹೇಳ್ತಾರೆ. ಇದನ್ನು ತಿಳಿಯದೇ ಇದ್ರೆ ಯಾರಿಗೂ ಮೋಕ್ಷ ಆಗೋದಿಲ್ಲ ಅಂತ. ಆದರೆ ಎಲ್ಲರಿಗೂ ಈ ಒಂದು ರಹಸ್ಯವನ್ನ, ಇದು ತತ್ವ, ಇದು ರಹಸ್ಯ ತತ್ವ, ಸೂಕ್ಷ್ಮವಾದಂತಹ ಧರ್ಮದ ಒಂದು ಗುಹ್ಯವಾದಂತಹ ತತ್ವಗಳು ಇವೆಲ್ಲ. ತಾರತಮ್ಯ, ಹರಿ ಸರ್ವೋತ್ತಮತ್ವ ಇವೆಲ್ಲ ಇವು ಭಾರಿ ಸೂಕ್ಷ್ಮವಾದ ಧರ್ಮದ ರಹಸ್ಯಗಳು. ಅವುಗಳನ್ನೆಲ್ಲ ಇದಕ್ಕೆ ಪರೋಕ್ಷ ಜ್ಞಾನ ಅಂತಂತಾರೆ. ಅಪರೋಕ್ಷ ಜ್ಞಾನ ಅಂದ್ರೆ ಭಗವಂತನ ಸಾಕ್ಷಾತ್ಕಾರ. ಅದಕ್ಕೆ ಅನುಕೂಲಕರವಾದಂತಹದ್ದು ಯಾವುದು ಅಂದ್ರೆ ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಯಾವುದು ಅಂದ್ರೆ ಈ ಪುಸ್ತಕಗಳ, ಗ್ರಂಥಗಳ ಮೂಲಕ, ಗುರುಗಳ ಮೂಲಕ ನಾವು ಪಡೆಯುವಂತಹ ಈ ತಾರತಮ್ಯ ಜ್ಞಾನ, ಹರಿಸರ್ವೋತ್ತಮತ್ವದ ಜ್ಞಾನ, ಪಂಚಭೇದದ ಜ್ಞಾನ, ಇದನ್ನೆಲ್ಲವೂ ಕೂಡ ಇದು ಏನು ಅಂದ್ರೆ ಪರೋಕ್ಷ ಜ್ಞಾನ. ಈ ಪರೋಕ್ಷ ಜ್ಞಾನವನ್ನ ಎಲ್ಲರೂ ಒಂದರು ಹೇಳಿಬಿಡಬಾರದು, ಬಿಚ್ಚು ಮನಸ್ಸಿನಿಂದ ಹೇಳಿಬಿಡಬಾರದು ಅಂತ. ಇದು ಸೂತ್ರದಲ್ಲಿ ಒಂದು ನಿರ್ಣೀತವಾದಂತಹ ಒಂದು ಅಂಶ. ಓಂ ಅನಾವಿಷ್ಕುರುವನ್ ಅನ್ವಯಾತ್ ಓಂ ಅನ್ನುವಂತಹ ಸೂತ್ರದಲ್ಲಿ ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು ವೇದವ್ಯಾಸ ದೇವರ ಅಭಿಪ್ರಾಯವನ್ನು ಬಹಳ ಸ್ಪಷ್ಟಪಡಿಸ್ತಾರೆ. ಪೂರ್ವ ಪಕ್ಷಿಗಳು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಪರೋಕ್ಷ ಜ್ಞಾನ, ಅದು ತಾರತಮ್ಯದ ಜ್ಞಾನ ಇರಬಹುದು, ಪಂಚಭೇದ ತತ್ವದ ಜ್ಞಾನ ಇರಬಹುದು, ಇನ್ನು ಉಳಿದ ಯಾವುದೇ ಒಂದು ಹರಿಸರ್ವೋತ್ತಮತ್ವದ ಜ್ಞಾನ ಇರಬಹುದು, ಇದೆಲ್ಲವೂ ಪರೋಕ್ಷ ಜ್ಞಾನ. ಇದನ್ನ ಸಭೆ ಚತ್ವರಗಳಲ್ಲಿ ಎಲ್ಲ ಜನರು ನೆರೆದಂತಹ ಒಂದು ಜನಸಮೂಹದಲ್ಲಿ ಇದನ್ನ ಹೇಳಬೇಕೋ ಹೇಳಬಾರ್ದು, ಆವಿಷ್ಕರಣ ಮಾಡಿ ಹೇಳಬೇಕೋ ಅಥವಾ ಅನಾವಿಷ್ಕರಣ ಮಾಡಿ ಹೇಳಬೇಕು ಅಂತ ಎರಡು ಸಂದೇಹಗಳು ಬಂತು, ಸಂಶಯಗಳು. ಅದಕ್ಕೆ ಪೂರ್ವ ಪಕ್ಷಿಗಳು ಹೇಳ್ತಾರೆ, ಹಂಗೇನಿಲ್ಲ, ಇದನ್ನ ಎಲ್ಲರಿಗೂ ಹೇಳಲೇಬೇಕು. ಯಾಕಂದ್ರೆ ಎಲ್ಲರಿಗೂ ಜ್ಞಾನದ ಪ್ರಾಪ್ತಿ ಆಗುತ್ತೆ, ಎಲ್ಲರ ಮುಂದೆ ಹೇಳೋದರಿಂದ ಜ್ಞಾನ ಪ್ರಾಪ್ತಿ ಎಲ್ಲರಿಗೂ ಆಗ್ತದೆ. ಅಷ್ಟೇ ಅಲ್ಲ, ಎಷ್ಟು ಜನರಿಗೆ ನಾವು ಈ ಜ್ಞಾನವನ್ನು ಉಪದೇಶ ಮಾಡ್ತೇವೋ ಅಷ್ಟು ಪುಣ್ಯ ಉಪದೇಶ ಮಾಡುವವರಿಗೆ ಬರುತ್ತದೆ ಅಂತ ಒಂದು ಯುಕ್ತಿಯಿಂದ ಪೂರ್ವ ಪಕ್ಷಿಗಳು ಏನು ಹೇಳ್ತಾರೆ ಅಂದ್ರೆ, ಎಲ್ಲರ ಮುಂದೆ ಸಭೆ ಸತ್ವರಗಳಲ್ಲಿ ಎಲ್ಲರಿಗೂ ಎಲ್ಲರಿಗೂ ಕೂಡ ಈ ಜ್ಞಾನ ಬರಬೇಕು, ಎಲ್ಲರಿಗೂ ಕೂಡ ಈ ಜ್ಞಾನ ಬರಬೇಕು ಅನ್ನೋದಕ್ಕಾಗಿ ಪರೋಕ್ಷ ಜ್ಞಾನವನ್ನ, ಹರಿಸರ್ವೋತ್ತಮತ್ವಾದಿ ಜ್ಞಾನವನ್ನ ಉಪದೇಶ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ಹೇಳಬಾರದು. ಸಿದ್ಧಾಂತದ ಪ್ರಕಾರ ಅನಾವಿಷ್ಕುರುವನ್ ಉಪದಿಶೇತ್, ಭಾರಿ ಎಲ್ಲ ಜ್ಞಾನ ಬರಬೇಕು ಅಂತ ಹೇಳಿ, ಹೆಚ್ಚು ಪುಣ್ಯ ಬರಬೇಕು ಅಂತ ಹೇಳಿ ಎಲ್ಲರಿಗೂ ಈ ತತ್ವಜ್ಞಾನವನ್ನು ಉಪದೇಶ ಮಾಡಬಾರದು. ಯಾಕೆ? ಅದು ನಿಷಿದ್ಧಂ, ಅದು ಶಾಸ್ತ್ರದಲ್ಲಿ ವೇದಗಳಲ್ಲಿ ಅಯೋಗ್ಯರಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡಬಾರದು ಎಂಬುದಾಗಿ ವೇದಗಳಲ್ಲಿ ಆ ತತ್ವಜ್ಞಾನಕ್ಕೆ ಅಯೋಗ್ಯರಾದವರಿಗೆ ಉಪದೇಶವನ್ನು ನಿಂದೆ ಮಾಡಿದ್ದಾರೆ, ನಿಷಿದ್ಧವಾಗಿದೆ ಆ ವಿಷಯ. ಅದು ಯಾವುದು? ಅದನ್ನು ಹೇಳ್ತಾರೆ, ಮಾನಸ್ತೇನೇಭ್ಯೋ ಏ ಅಭಿದೃಹಸ್ಪದೇ ನಿರಾಮಿಣ ರಿಪವೋ ಅನ್ಯೇಷು ಜಾಗೃತು ಎಂಬುದಾಗಿ ಒಂದು ವೇದ ಮಂತ್ರ ಇದೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇದು ಈ ವೇದ ಮಂತ್ರ ಸಾಕ್ಷಾತ್ ವಾಯುದೇವರನ್ನ ಕುರಿತು ವಿದ್ಯಾದೇವತೆಗಳು, ವೇದಾಭಿಮಾನಿ ದೇವತೆಗಳು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಈ ವಿದ್ಯೆಯನ್ನ, ವೇದ ವಿದ್ಯೆಯನ್ನ ದೇವದ್ರೋಹಿಗಳಿಗೆ, ಭಗವಂತನನ್ನ ದ್ವೇಷ ಮಾಡುವವರಿಗೆ ಹೇಳಬೇಡಿ, ದಯವಿಟ್ಟು ಉಪದೇಶ ಮಾಡಬೇಡಿ ಎಂಬುದಾಗಿ ವೇದಕ್ಕೆ ಅಭಿಮಾನಿಯಾದ ದೇವತೆಗಳು ವಾಯುದೇವರನ್ನ ಕುರಿತು ಸ್ತೋತ್ರ ಮಾಡಿದ್ದಾರೆ, ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಏನದರ ಅರ್ಥ? ಮಾನಸ್ತೇನೇಭ್ಯೋ ಏ ಅಭಿದೃಹಿಸ್ತದೆ ನಿರಾಮಿಣ, ಪರಮಾತ್ಮನಿಂದ ವಿಮುಖರಾದವರು, ರಾಮನ ಒಂದು ದ್ವೇಷವನ್ನ ಮಾಡುವವರು ಅವರು ನಿರಾಮಿಗಳು, ರಾಮನನ್ನ ಭಕ್ತಿಯಿಂದ ಪೂಜೆ ಮಾಡುವವರು ರಾಮಿಗಳು,
ಇನ್ನ ನಿರಾಮಿಣಃ ಅಂತ ವೇದದಲ್ಲಿ ಮಾತು ಬರ್ತದೆ. ನಿರಾಮಿಣಃ ಅಂದ್ರೆ ಏನು, ರಾಮನಿಗೆ ವಿಮುಖರಾದವರು, ಭಗವತ್ತನ ಭಕ್ತಿಯನ್ನ ಮಾಡದೇ ಇರುವವರು, ಭಗವದ್ ದ್ರೋಹಿಗಳು, ಭಗವದ್ ದ್ವೇಷಿಗಳು ಯಾರಿದ್ದಾರೋ ಅವರೆಲ್ಲ ನಿರಾಮಿಣಃ. ಅವರಿಗೇನು, ಅವರಿಗೇನು ಫಲ ಅಂದ್ರೆ ಅಭಿದುರ್ಹಸ್ಪದೇ ಅಂದ್ರೆ ಅಂಧಂತಮಸ್ಸಿನಲ್ಲೇ ಅವರನ್ನ ಹಾಕ್ತಾರೆ. ಅವರಿಗೆ ಯೋಗ್ಯವಾದ ಸ್ಥಳ ಯಾವುದು? ಅಂಧಂತಮಸ್ಸು. ಯಾಕೆ ಅಂದ್ರೆ ಅವರು ನಿರಾಮಿಣಗಳು, ನಿರಾಮಿಣಃ, ದೇವರನ್ನ ದ್ರೋಹ ಮಾಡುವವರು. ಇನ್ನ ಅನ್ವೇಷು ಜಾಗೃತರು, ಕೇವಲ ಭೋಗಾಸಕ್ತಿಯಲ್ಲೇನೆ ಅವರು ದಿನವನ್ನು ಕಳೆಯುವವರು. ಅಂಧಂತಮೋ ಯೋಗ್ಯರಾದಂತಹ ಜೀವರಾಶಿಗಳಿಗೆ ಕೇವಲ ವಿಷಯಾಸಕ್ತಿ, ಭೋಗೇಶ್ವೇವ ಆಸಕ್ತಃ ಆಕಾಂಕ್ಷಾವಂತಃ ರಾಮ ವಿರುದ್ಧಃ ತತೈವ ತಸ್ಯ ರಿಪವಃ. ದೇವರ ವೈರಿಗಳಾದಂಥವರ ಮುಂದೆ ಈ ತತ್ವಜ್ಞಾನವನ್ನು ಉಪದೇಶ ಮಾಡಬಾರದು. ಇನ್ನು ಯಾರು ಏ ವಿಷ್ಣು ನಿಷ್ಠತಯ ತಸ್ಮಿನ್ನೇವ ರಥಾಹ ಏಚ ದೇವಾನಾಂ ವರತ್ವೇ ಸತಿ ನಿಯಾಮಕಂ ಬ್ರಹ್ಮ ಹೃದಿ ವಹಂತಿ ತೇಭ್ಯಃ ಬ್ರೂಹಿ. ಯಾರು ಭಗವಂತನ ಭಕ್ತರೋ ದೇವರನ್ನೇ ತಮ್ಮ ಹೃದಯದಲ್ಲಿ ಯಾವಾಗಲೂ ವಹಂತಿ ಧಾರಣೆಯನ್ನು ಮಾಡಿ ಭಗವಂತನಿಗೆ ಮತ್ತೆ ಸಮರ್ಪಿತರಾದವರು, ಶರಣಾಗತರಾದವರು, ಭಗವದ್ ಭಕ್ತರು ಯಾರಿದ್ದಾರೋ ಅವರಿಗೆ ಮಾತ್ರ ಈ ತತ್ವಜ್ಞಾನವನ್ನು ಉಪದೇಶ ಮಾಡಲಿ ಎಂಬುದಾಗಿ ವೇದಾಭಿಮಾನಿ ದೇವತೆಗಳು ವಾಯುದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಇದರಿಂದ ಏನ್ ತಿಳಿದು ಬರ್ತದೆ ಅಂದ್ರೆ ಎಲ್ಲರಿಗೂ ಜ್ಞಾನ ಲಾಭವಾಗಲಿ ಅಂತನೋ ಒಂದೇ ಒಂದು ಪ್ರಯೋಜನಕ್ಕಾಗಿ, ಮತ್ತು ಜ್ಞಾನೋಪದೇಷ್ಟರಿಗೆ ಹೆಚ್ಚು ಪುಣ್ಯ ಬರುತ್ತದೆ ಹೆಚ್ಚು ಜನರಿಗೆ ಉಪದೇಶ ಮಾಡೋದರಿಂದ ಅಂತ ಏನಾದರೂ ಈ ಯುಕ್ತಿಯನ್ನು ಇಟ್ಟುಕೊಂಡು ಎಲ್ಲರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಜ್ಞಾನವನ್ನು ಉಪದೇಶ ಮಾಡಿಬಿಟ್ರೆ, ತತ್ವವನ್ನು ಉಪದೇಶ ಮಾಡಿಬಿಟ್ರೆ ಅದು ನಿಷಿದ್ಧವಾದಂತಹದ್ದು. ಅದನ್ನ ಇಡೀ ಜಗತ್ತಿಗೆ ಲಕ್ಷ್ಮೀದೇವಿ ತೋರಿಸ್ತಾ ಇದ್ದಾಳೆ. ಯಾಕೆ? ಎಲ್ಲಾ ದೇವತೆಗಳ ತಾರತಮ್ಯವನ್ನ ಅಲ್ಲಿ ಹೇಳ್ತಾ ಇದ್ದಾಳೆ. ಅವರವರ ದೋಷಗಳನ್ನು ಎಣಿಸಿ, ಇವರೆಲ್ಲ ದೋಷಯುಕ್ತರು, ಪರಮಾತ್ಮ ದೋಷದಿಂದ ದೂರನಾಗಿದ್ದಾನೆ, ನಿರ್ದುಷ್ಟನಾಗಿದ್ದಾನೆ ಅಂತ. ಆದರೆ ಈ ಒಂದು ರಹಸ್ಯವಾದ ತತ್ವಜ್ಞಾನ ಅಲ್ಲೇ ಇದ್ದಂತಹ ಅಸುರನಿಗೆ, ದ್ವೇಷಿಗಳಿಗೆ, ದ್ರೋಹಿಗಳಿಗೆ ಅದು ಮುಟ್ಟಬಾರದು. ಅದಕ್ಕಾಗಿ ಸ್ಪಷ್ಟವಾಗಿ ಹೇಳದೇನೆ ಸ್ವಲ್ಪ ಮನಸ್ಸಿನಲ್ಲಿ ನಾಚಿ ಅವರ ಹೆಸರನ್ನ ಹೇಳದೇನೆ ಇಂತಿಂಥವರು, ಇಂತಿಂತಹ ದೋಷಗಳುಳ್ಳವರು ಅಂತ ಸ್ಪಷ್ಟವಾಗಿ ಹೇಳದೇನೆ ಸಾಮಾನ್ಯ ಮುಖೇನ ಏನು ಧರ್ಮ ಇದೆ ಅದನ್ನ ಹೇಳಿ ಅದನ್ನ ಇಡೀ ಜಗತ್ತಿನಲ್ಲಿ ವ್ಯಕ್ತಪಡಿಸಿದ್ದಾಳೆ. ಯಾಕೆ? ಓಂ ಅನಾವಿಷ್ಕುರ್ವನ್ ಅನ್ವಯಾತ್ ಅನ್ನುವಂತಹ ಸೂತ್ರದ ಪ್ರಕಾರ ತತ್ವಜ್ಞಾನ ಅಯೋಗ್ಯರಿಗೆ ಹೋಗಬಾರದು. ಅದಕ್ಕಾಗಿ ಸ್ವಲ್ಪ ಮನಸ್ಸಿನಲ್ಲಿ ನಾಚಿದಳು ಲಕ್ಷ್ಮೀದೇವಿ. ಸ್ಪಷ್ಟವಾಗಿ ಇಂತಿಂಥವರು, ಇಂತಹ ದೋಷವುಳ್ಳವರು, ಹೀಗೆ ತಾರತಮ್ಯ ಅಂತ ಹೇಳಿಬಿಟ್ರೆ ಆ ಒಂದು ಮೋಕ್ಷ ಸಾಧನವಾದ ಅಪರೋಕ್ಷ ಜ್ಞಾನಕ್ಕೆ ಅಂಗವಾದ ಪರೋಕ್ಷ ಜ್ಞಾನ ಅದು ಎಲ್ಲ ಅಯೋಗ್ಯರಿಗೂ ಕೂಡ ಅದು ದೊರಕಿಬಿಡುತ್ತದೆ. ಇದು ಇದು ನಿಷಿದ್ಧವಾದಂತಹದ್ದು. ಅದಕ್ಕಾಗಿ ಮನ್ನದಿ ನಾಚಿ ಮಹಾಲಕುಮಿ ಮತ್ತೆ ಏನ್ ಮಾಡಿದ್ಲು, ಎಲ್ಲ ತನ್ನ ಮಕ್ಕಳ ಕುಂದುಗಳನ್ನ, ದೋಷಗಳನ್ನ ಅವರವರ ಹೆಸರನ್ನ ಹೇಳದೆ ಹೇಳಿದಳು. ನೋಡಿ ಎಷ್ಟು ಅದ್ಭುತ ಇದೆ. ಸುಮ್ಮನೆ ಏನೋ ಬರೆದದ್ದಲ್ಲ, ಎಲ್ಲ ಸೂತ್ರಗಳಲ್ಲಿ ಹೇಳಿದ ಒಂದು ಅರ್ಥವನ್ನ ತಂದು ವಾದಿರಾಜರು ಅಲ್ಲಿ ಹೇಳ್ತಾರೆ. ಹೀಗೆ ಇದು ಇದು ಒಂದು ಕಾರಣ. ಯಾಕೆ ಮನಸ್ಸಿನಲ್ಲಿ ನಾಚಿದಳು ಅದಕ್ಕೆ ಹೇಳ್ತಾರೆ ಈ ಒಂದು ಕಾರಣ. ದೈತ್ಯರ ಮುಂದೆ, ದೇವದ್ರೋಹಿಗಳ ಮುಂದೆ ಈ ರೀತಿಯಾದ ತಾರತಮ್ಯದ ಉಪದೇಶ, ಹರಿಸರ್ವೋತ್ತಮತ್ವ ಜ್ಞಾನದ ಉಪದೇಶವನ್ನ ಮತ್ತೆ ಲಜ್ಜೆ ಇಲ್ಲದೆ, ನಾಚಿಕೆಯನ್ನು ಪಡದೆ ಮುಕ್ತ ಕಂಠದಿಂದ ಹೇಳಿಬಿಡೋದು ಇದು ತಪ್ಪು. ಅದಕ್ಕಾಗಿ ತನ್ನ ಮಕ್ಕಳ ಕೊಂದ ತಾನೇ ಪೀಳುವುದಕ್ಕೆ ಮನ್ನದಿ ನಾಚಿ ಮಹಲಕುಮಿ ತನ್ನಾಮದಿಂದಲೇ ಕರೆಯದೆ, ಅವರವರ ಹೆಸರನ್ನು ಹಿಡಿದು ಕರೆಯದೇನೆ ಒಬ್ಬೊಬ್ಬರನ್ನು ಕೂಡ ಇಂಥವರು ಇಂಥ ಮತ್ತೆ ದೋಷವುಳ್ಳವರು ಅಂತ ಹೇಳ್ತಾ ಇದ್ದಾರೆ. ಅವರ ಹೆಸರಿಲ್ಲ, ಆದ್ರೆ ಏನ್ ಹೇಳ್ತಾರೆ ಅದನ್ನ ಭಾಗವತದಲ್ಲಿ ಇದೇ ಮಾತನ್ನ ಸ್ಪಷ್ಟಪಡಿಸ್ತಾರೆ. ಏನು? ನೂನಂ ತಪೋ ಯತ್ರ ಮನ್ಯು ನಿರ್ಜಯ ಜ್ಞಾನಂ ಕ್ವಚಿತ್ ತಚ್ಚ ನ ಸಂಗವರ್ಜಿತಂ. ಅದಕ್ಕೆ ಹೇಳ್ತಾರೆ ಕ್ವಚಿತ್ ಕಶ್ಚಿತ್ ಇತ್ಯಾದಿ ಹೀಗೆ ಶಬ್ದಗಳನ್ನ ಆಡಿದ್ದಾರೆ. ಕೆಲವರಲ್ಲಿ ಇಂಥವರಲ್ಲಿ ಹೀಗೆ ಒಂದು ಸಾಮಾನ್ಯ ವಾಚಕವಾದ ಶಬ್ದಗಳನ್ನ ಆಡಿ ನೂನಂ ತಪೋ ಯತ್ರ ನ ಮನ್ಯು ನಿರ್ಜಯ ತಪಸ್ಸಿದೆ ಕೆಲವರಿಗೆ,
ಆದರೆ ಕೋಪವನ್ನು ಗೆದ್ದಿಲ್ಲ. ಹೀಗೆ ಹೇಳ್ತಾಳೆ ಲಕ್ಷ್ಮೀದೇವಿ. ಅದೇ ಮಹಾ ಶ್ರೀಮದ್ ಭಾಗವತದ ಮಾತನ್ನೇ ವಾದಿರಾಜರು ಕನ್ನಡೀಕರಣ ಮಾಡಿದ್ದಾರೆ. ನೂನಂ ತಪೋ ಯತ್ರ ನಮನ್ಯು ನಿರ್ಜಯ. ತಪಸ್ಸಿದೆ ಕೆಲವರಿಗೆ, ಆದರೆ ಮನ್ಯು ನಿರ್ಜಯ ಇಲ್ಲ. ಅದನ್ನೇ ಕೆಲವರು ಹೇಳಿದ್ರು, ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನೂ ಫಲವಿಲ್ಲ. ಜ್ವಲಿಸುವ ಕೋಪದಿ ಶಾಪವ ಕೊಡುವರು, ಲಲನೆಯನ್ನು ಇವರು ಒಲಿಸುವರೇ. ತಪಸ್ಸಿನಿಂದ ಪುಣ್ಯವನ್ನ ಸಿದ್ಧಿಯನ್ನು ಗಳಿಸಿದ್ದಾರೆ, ಆದ್ರೆ ಏನು ಉಪಯೋಗ? ಕೋಪದಿಂದ ಶಾಪವನ್ನು ಕೊಟ್ಟು ಬಿಡ್ತಾರೆ ಕೆಲವೊಬ್ರು ಅಂತ. ಅವ್ರು ಯಾರು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಇಲ್ಲಿ ಮುಂದೆ ತಿಳಿಯೋಣ. ಯಾರ್ಯಾರಿಗೆ ಯಾವ್ಯಾವ ದೋಷ ಇದೆ ಏನು ಅನ್ನೋದನ್ನ ಒಂದು ಸುಮ್ಮನೆ ಸಾಮಾನ್ಯವಾಗಿ ಅಲ್ಲಿ ಹೇಳಿದ್ದಾರೆ. ಆದ್ರೆ ಅನೇಕ ಜ್ಞಾನಿಗಳು, ಟಿಪ್ಪಣಿಕಾರರು, ವಾದಿರಾಜರು ಅವ್ರು ಯಾರ್ಯಾರು ಅಂತ ಅನ್ನೋದನ್ನೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಮುಂದೆ ಅದನ್ನ ತಿಳಿಯೋಣ. ಇದು ನಾಲ್ಕನೆಯ ಕಾರಣ. ಇನ್ನ ಐದನೆಯ ಕಾರಣ, ಯಾಕೆ ನಾಚಿದಳು ಲಕ್ಷ್ಮೀದೇವಿ ಮನಸ್ಸಿನಲ್ಲಿ ಅಂದ್ರೆ, ಲೋಕಮಾತೆ, ತನ್ನ ಮಕ್ಕಳ ಮುಂದೆಯೇ ತಾನು ಮದುವೆಯನ್ನ ಮಾಡಿಕೊಳ್ಳಬೇಕಾಗಿದೆ. ಲೋಕ ರೀತಿಯಲ್ಲಿ ಇದು ಸ್ವಲ್ಪ ಲಜ್ಜೆ ತರುವಂತಹ ವಿಷಯ. ತಾಯಿ ತನ್ನ ಮಕ್ಕಳ ಮುಂದೆಯೇ ಇನ್ನೊಂದು ಮದುವೆಯನ್ನ ಅಥವಾ ಮದುವೆಯನ್ನ ಮಾಡಿಕೊಳ್ಳೋದೇನಿದೆ, ಇದು ಸ್ವಲ್ಪ ಲಜ್ಜೆಗೆಡಬೇಕಾದಂತಹ ಒಂದು ವಿಷಯ. ಹೀಗಾಗಿ ಆ ಸಾಮಾನ್ಯ ನೀತಿಯನ್ನು ಕೂಡ ತೋರಿಸಿದ್ಲೋ ಏನು ಲಕ್ಷ್ಮೀದೇವಿ, ತನ್ನ ಮಕ್ಕಳ ಮುಂದೆ ಮದುವೆಯನ್ನು ಮಾಡಿಕೊಳ್ಬೇಕಾಗಿದೆ, ಅದಕ್ಕೆ ಸ್ವಲ್ಪ ನಾಚಿದಳು, ಹೀಗೂ ಅರ್ಥವನ್ನು ಕೂಡ ಮಾಡಬಹುದು. ಇನ್ನ ಇದು ಒಂದು ರೀತಿಯ ಒಂದು ಅರ್ಥ. ಏನು ಮೊದಲನೆಯ ಅರ್ಥ? ಯಾವ ದೃಷ್ಟಿಕೋನದಲ್ಲಿ ನಾವು ಮಾಡಿದ್ವಿ ಅಂದ್ರೆ, ತನ್ನ ಮಕ್ಕಳು ಅವರು ದೇವತೆಗಳು, ಅವರು ಸದ್ಗುಣಗಳನ್ನ ಹೊಂದಿದವರು, ಅದರಲ್ಲಿಯೂ ವಿಷ್ಣು ಭಕ್ತಿಯನ್ನು ಹೊಂದಿದವರು. ಈ ಎಲ್ಲ ಕಾರಣಗಳಿಂದಲೂ ಕೂಡ ಅವರವರ ದೋಷಗಳನ್ನ ಪ್ರತ್ಯೇಕವಾಗಿ ಅವರ ಹೆಸರನ್ನ ಹಿಡಿದು ಹೇಳದೇನೆ, ಇಂಥವರು ಇಂಥ ದೋಷಿಗಳು ಅಂತ ಹೇಳಿದ್ರು. ಸೊ ಮನಸ್ಸಿನಲ್ಲಿ ನಾಚುವುದಕ್ಕೆ ಏನ್ ಕಾರಣ? ತನ್ನ ಮಕ್ಕಳು ಅವರು ದೇವತೆಗಳು ಅಂತ ಹೇಳಿ ಅವರ ಹೆಸರನ್ನು ಹೇಳಲಿಲ್ಲ. ಈಗ ಎರಡನೇ ಅರ್ಥ ಏನು ಅಂದ್ರೆ, ದೋಷಗಳನ್ನು ಹೇಳುವುದಕ್ಕೆ ನಾಚಲಿಲ್ಲ. ಮೊದಲೇದ್ದು ದೋಷಗಳನ್ನು ಹೇಳುವುದಕ್ಕೆ ನಾಚಿದಳು, ಹೀಗಾಗಿ ಅವರ ಹೆಸರು ಹೇಳಲಿಲ್ಲ. ಆದ್ರೆ ಈಗ ಎರಡನೇ ಅರ್ಥ, ದೋಷಗಳನ್ನು ಹೇಳ್ತಾಳೆ, ನಾಚಿಕೆ ಇಲ್ಲ ಅವಳಿಗೆ. ಆದರೆ ಯಾವುದಕ್ಕೆ ನಾಚಿದ್ದಾಳೆ ಅಂದ್ರೆ, ಅವರ ಹೆಸರನ್ನ ಹೇಳಲಿಕ್ಕೆ ನಾಚಿದ್ದಾಳೆ. ಮೊದಲನೆಯದ್ದು ದೋಷಗಳನ್ನು ಹೇಳಕ್ಕೆ ನಾಚಿ ಹೆಸರನ್ನು ಹೇಳಲಿಲ್ಲ. ಆದ್ರೆ ಈಗ ಈ ಎರಡನೇ ಅರ್ಥ ಏನು ಅಂದ್ರೆ, ದೋಷಗಳನ್ನೆಲ್ಲ ಹೇಳ್ತಾಳೆ, ಆದರೆ ಅವರ ಹೆಸರನ್ನು ಯಾಕೆ ಹೇಳಲಿಲ್ಲ ಅಂದ್ರೆ, ಸ್ವಲ್ಪ ಹೆಸರು ಹೇಳುವುದಕ್ಕೆ ನಾಚಿದ್ದಾಳೆ ಅಂತ. ಇದು ಎರಡನೇ ಅರ್ಥ. ಮೊದಲನೆಯದ್ದು ದೋಷಗಳನ್ನು ಎಣಿಸಲಿಕ್ಕೆ ನಾಚಿದಳು, ಯಾಕೆಂದ್ರೆ ಅವರು ದೇವತೆಗಳು, ಅವರು ಭಗವದ್ ಭಕ್ತರು, ಹೀಗಾಗಿ ಅವರ ದೋಷಗಳನ್ನ ಏನ್ ಹೇಳೋದು ಅಂತ ಸ್ವಲ್ಪ ಮನಸ್ಸಿನಲ್ಲಿ ನಾಚಿದಳು. ಆದರೆ ಈಗ ಅವರ ದೋಷಗಳನ್ನು ಹೇಳ್ತಾಳೆ, ಏನು ಅವಳಿಗೆ ನಾಚಿಕೆ ಇಲ್ಲ. ಯಾಕಂದ್ರೆ ಜನನಿಯೇ ತನ್ನ ಮಕ್ಕಳ ಕುಂದನ್ನು ಸ್ಪಷ್ಟವಾಗಿ ತಿಳಿದು ಹೇಳುವಂತಹ ಸಾಮರ್ಥ್ಯ ಉಳ್ಳವಳು, ಹೀಗಾಗಿ ಅವಳಿಗೆ ಯಾವ ನಾಚಿಕೆ ಇಲ್ಲ. ಆದರೆ ಅವರ ಹೆಸರನ್ನು ಹೇಳಲಿಕ್ಕೆ ನಾಚಿದ್ದಾಳೆ. ಇದು ಎರಡನೆಯ ಒಂದು ದೃಷ್ಟಿಕೋನ. ಯಾಕೆ? ದೇವತೆಗಳವರೆಲ್ಲ, ತನ್ನ ಮಕ್ಕಳಾದಂತಹ ಎಲ್ಲ ದೇವತೆಗಳಿಗೆ ಹೆಸರೇನು? ಇಂದ್ರ, ಚಂದ್ರ, ಸೂರ್ಯ, ಇವೆಲ್ಲ ಹೆಸರುಗಳು ಯಾರ ಹೆಸರು? ತನ್ನ ಪತಿಯ ಹೆಸರು, ತನ್ನ ಗಂಡನ ಹೆಸರೇ ಅವೆಲ್ಲ. ಯಾಕೆ? ಎಲ್ಲ ಶಬ್ದಗಳಿಂದಲೂ ಪರಮ ಮುಖ್ಯ ವೃತ್ತಿಯಿಂದ ವಾಚ್ಯನಾದವನು ಪರಮಾತ್ಮ. ಸರ್ವಶಬ್ದ ವಾಚ್ಯ, ಮುಖ್ಯವಾಗಿ ಪರಮಾತ್ಮನನ್ನೇ ಎಲ್ಲಾ ಶಬ್ದಗಳು ಕೂಡ ಹೇಳುವಂತಹದ್ದು. ಎಲ್ಲಾ ಶಬ್ದಗಳನ್ನು ನಾವು ಉಚ್ಚಾರಣೆ ಮಾಡುವಾಗ ಅದರ ಶಬ್ದ ಪ್ರವೃತ್ತಿಗೆ ನಿಮಿತ್ತವಾದ ಎಲ್ಲಾ ಗುಣಗಳು ಕೂಡ ಪರಮಾತ್ಮನಲ್ಲಿ ನಿರವಧಿಕವಾಗಿ ಇರ್ತವೆ. ಅದಕ್ಕಾಗಿ ಆಯಾ ಶಬ್ದಗಳನ್ನ ಇಟ್ಟು ಅವನೀ ಕರೆಯೋನು. ಇಂದ್ರ ಅಂದ್ರೆ ಸಾಕ್ಷಾತ್ ಪರಮಾತ್ಮನೇ ಇಂದ್ರ, ಅವನ ನಂತರದಲ್ಲಿ ಮತ್ತೆ ಇಂದ್ರ ಎಂಬಂತಹ ದೇವತೆ, ಅವನು ಇಂದ್ರ ಶಬ್ದವಾಚ್ಯ. ಹಾಗೆ ಸೂರ್ಯ, ಸೂರ್ಯಗಮ್ಯತ್ವಾತ್ ಸೂರ್ಯ ಇತ್ಯಾದಿಯಾಗಿ ನಾವು ಕೇಳ್ತೇವೆ. ಅದೆಲ್ಲವೂ ಇರುವುದು ಪರಮಾತ್ಮನಿಗೇನೆ. ಆ ಎಲ್ಲ ಹೆಸರು ಸರ್ವಶಬ್ದಗಳಿಂದಲೂ ಪ್ರತಿಪಾದ್ಯನಾದವನು ಪರಮಾತ್ಮ, ನಂತರದಲ್ಲಿ ಉಳಿದ ದೇವತೆಗಳು. ಹೀಗಾಗಿ ಇವೆಲ್ಲ ಶಾಸ್ತ್ರೀಯವಾದ ವಿಚಾರಗಳು. ಸರ್ವಶಬ್ದ ವಾಚ್ಯತ್ವ ಅದು ದೇವರದು. ಹೀಗಾಗಿ ದೇವರ ಹೆಸರನ್ನ ಹೇಳುವುದಕ್ಕೆ ತನ್ನ ಹೆಂಡತಿ ಹೇಳ್ತಾರೆ, ಗುರೋರ್ ನಾಮ ನಗೃಹೀಯಾತ್,
ಮತ್ತೆ ಮುಂದೆ ಮಾತು ಬರ್ತದೆ, ಹೆಂಡತಿ ತನ್ನ ಪತಿಯ ಹೆಸರನ್ನ ಹೇಳಬಾರದು. ಇದು ಶಾಸ್ತ್ರದ ವಚನ. ಅದಕ್ಕಾಗಿ ಯಾರೋ ಚಾಷ್ಟಿ ಮಾಡ್ತಾ ಇದ್ದ, ತಿರುಪತಿ ಬೆಟ್ಟವನ್ನ ಹತ್ತುತ್ತಾ ಇದ್ದಾರಂತೆ. ಎಲ್ಲರೂ ಗೋವಿಂದ ಗೋವಿಂದ ಅಂತ ಹೇಳಿ ಹತ್ತುವ ಒಂದು ವಾಡಿಕೆ. ಆದ್ರೆ ಒಬ್ಬಳು ಅವರ ಅಂದಾಗೆ ಅಂತಿದ್ಲನ್. ಮುಂದೆ ಪತಿ ಹೋಗ್ತಾ ಇದ್ದಾನೆ, ಅವನ ಹಿಂದೆ ಪತ್ನಿ ಬರ್ತಾ ಇದ್ದಾಳೆ. ಅವಳೇನಂತ ಇದ್ಲು ಅಂದ್ರೆ ಗೋವಿಂದ ಗೋವಿಂದ ಅಂತ ಇರ್ಲಿಲ್ಲ, ಏನಂತ ಇದ್ಲು ಅಂದ್ರೆ ಅವರ ಅಂದ ಹಾಗೆ. ಏನು, ಅವರ ಪತಿ ಗೋವಿಂದ, ಅವನು ಗೋವಿಂದ ಅಂತ ಗೋವಿಂದನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದಾನೆ. ಆದ್ರೆ ಪತ್ನಿ ಆದವಳು ತನ್ನ ಪತಿಯ ಹೆಸರೇ ಗೋವಿಂದ ಅಂತಿತ್ತವ, ಗಂಡನ ಹೆಸರೇ ಗೋವಿಂದ. ಹೀಗಾಗಿ ಗೋವಿಂದ ಗೋವಿಂದ ಅಂತಂದ್ರೆ ಮತ್ತೆ ಪತಿಯ ಹೆಸರನ್ನ ತೆಗೆದುಕೊಂಡ ದೋಷ ಬರ್ತದೆ ಅಂತ ಹೇಳಿ ಹೀಗಂತ ಇದ್ಲಂತ, ಅವರ ಅಂದಾಗೆ ಆಗ್ಲಿ ಅಂತ. ಸೊ ಸುಮ್ನೆ ಚೇಷ್ಟಿಗಾಗಿ ಹೇಳೋದಾದ್ರೆ ಇದು ಏನು, ತನ್ನ ಗಂಡನ ಹೆಸರನ್ನ ತೆಗೆದುಕೊಳ್ಳಬಾರದು ಅನ್ನುವಂತಹ ಒಂದು ವಿಚಾರವನ್ನ ಲಕ್ಷ್ಮೀದೇವಿ ಅಲ್ಲಿ ಪ್ರಕಟಪಡಿಸ್ತಾ ಇದ್ದಾಳೆ. ಏನು, ಈಗ ಅವರವರ ಹೆಸರನ್ನ ಹಿಡಿದು ಹೇಳಿಬಿಟ್ರೆ ಗಂಡನ ಹೆಸರವೆಲ್ಲ ಸರ್ವಶಬ್ದ ವಾಚ್ಯ, ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದ ಅಂತ ನಾವು ಕೇಳುತ್ತೇವೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ. ವರ್ಣಾತ್ಮಕವಾದ ಧ್ವನ್ಯಾತ್ಮಕವಾದ ಸರ್ವಶಬ್ದ ಇದೆಲ್ಲ ಶಾಸ್ತ್ರದಲ್ಲೆಲ್ಲ ಬಂದದ್ದು. ಈಗ ಪೃಥ್ವಿ ಶಬ್ದ ವಾಚ್ಯತ್ವ ಯಾವುದಕ್ಕಿದೆ, ಭೂಮಿಗಿದೆಯಾ ಅಥವಾ ದೇವರಿಗಿದೆಯಾ? ದೇವರಿಗೆ ಪೃಥ್ವಿ ಶಬ್ದ ವಾಚ್ಯತ್ವ ದೇವರದು, ದೇವರನ್ನ ಪೃಥ್ವಿ ಶಬ್ದದಿಂದ ಕರೆಯೋದು. ತದನಂತರದಲ್ಲಿ ಈ ಜಡವಾದ ಪೃಥ್ವಿಗೆ ಪೃಥ್ವಿ ಅಂತ ಹೆಸರು. ಯಾಕೆ ಪೃಥ್ವಿ ಅಂತ ಅದನ್ನು ಕರಿಬೇಕಾದ್ರೆ ಅದರ ಶಬ್ದದ ಪ್ರವೃತ್ತಿಗೆ ನಿಮಿತ್ತವಾದ ಗುಣ ಧಾರಕತ್ವ. ಧಾರಕತ್ವ ಅಂತ ಅನ್ನೋದೇನಿದೆ ಅದು ಮುಖ್ಯವಾಗಿ ಪೃಥ್ವಿಯಲ್ಲಿ ಇದ್ದುದಕ್ಕಾಗಿ ಅದಕ್ಕೆ ಪೃಥ್ವಿ ಅಂತ ಹೆಸರು. ಅದು ಯಾರಿಂದ ಬಂದದ್ದು? ಪರಮಾತ್ಮನಿಂದ ಆ ಪೃಥ್ವಿಗೆ ಧಾರಕತ್ವ ಅಂತ ಅನ್ನೋ ಗುಣ ಬಂದದ್ದು. ಹೀಗಾಗಿ ಆ ಎಲ್ಲ ಗುಣಗಳನ್ನು ಹೊಂದಿದವನು ಪರಮಾತ್ಮ. ಹೀಗಾಗಿ ಆಯಾ ಶಬ್ದಗಳು ಅವನನ್ನೇ ಕೊಂಡಾಡ್ತವೆ. ಇನ್ನ ಜಲ ಅಂತ, ಜಲ ಎಂಬುದಾಗಿ ಆ ವಸ್ತುವಿಗೆ ಕರಿಬೇಕಾದ್ರೆ ಅದಕ್ಕೆ ನಿಮಿತ್ತವಾದ ಗುಣ ಯಾವುದು ಅಂದ್ರೆ ತರ್ಪಕತ್ವ, ತೃಪ್ತಿಯನ್ನ ಪಡಿಸ್ತದೆ ಅಂತ. ತೃಪ್ತಿ ಪಡಿಸುವ ಗುಣ ಪರಮಾತ್ಮನಲ್ಲಿ ಮುಖ್ಯವಾಗಿ ಇದ್ದದ್ದು. ಹೀಗಾಗಿ ಆ ನೀರಿಗೆ ನೀರು ಅಂತ ನಾವು ಹೇಳುವ ಶಬ್ದ ಅದು ದೇವನನ್ನೇ ಹೇಳ್ತದೆ. ಇನ್ನ ತೇಜಸ್ಸು, ಅಗ್ನಿ ಅಂತ ನೋಡ್, ಅದಕ್ಕೆ ತಾಪಕತ್ವ ಎಂಬ ಗುಣ ಅದರಲ್ಲಿದೆ, ಅದರಿಂದಾಗಿ ಅದಕ್ಕೆ ಅಗ್ನಿ ಅದು ಇರೋದು ಮುಖ್ಯವಾಗಿ ಪರಮಾತ್ಮನಲ್ಲಿ. ಇನ್ನು ಆಕಾಶ ಶಬ್ದ ವಾಚ್ಯನಾದವನು ಯಾರು? ಆಕಾಶ ಎಂಬ ಶಬ್ದದಿಂದ ಯಾರನ್ನು ನಾವು ಕರಿಬೇಕು ಅಂದ್ರೆ ಮುಖ್ಯವಾಗಿ ದೇವರನ್ನು. ನಂತರದಲ್ಲಿ ಈ ಅವಕಾಶವನ್ನು ಹೇಳೋದು. ನಭೋ ದದಾತಿ ಶ್ವಸತಾಂ ಮಾರ್ಗಂ ಎನ್ ನಿಯಮಾದದಃ ಅಂತ ಹೇಳ್ತಾನೆ. ನಭೋ ದದಾತಿ ಶ್ವಸತಾಂ ಎನ್ ಮಾರ್ಗಂ ನಿಯಮಾದದಃ, ಪರಮಾತ್ಮನ ನಿಯಾಮಕತ್ವಕ್ಕೆ ಒಳಪಟ್ಟು ಎಲ್ಲ ಜಡವಾದ ಚೇತನವಾದ ವಸ್ತುಗಳಲ್ಲಿ ಆಯಾ ಗುಣಗಳು ಬಂದಿವೆ. ಹೀಗಾಗಿ ಪರಮಾತ್ಮನನ್ನ ಮುಖ್ಯವಾಗಿ ಆ ಶಬ್ದಗಳು ಮೊದಲಿಗೆ ಕರೀತಾವೆ. ತದನಂತರದಲ್ಲಿ ಉಳಿದ ಈ ಒಂದು ಶಬ್ದಗಳು ಆಯಾ ಜಡವಾದ ಆಕಾಶ. ಅವಕಾಶ ಪ್ರದತ್ವ, ಅವಕಾಶವನ್ನು ಕೊಡುವಿಕೆ, ಇದು ಆಕಾಶದ ಗುಣ. ಅದು ಮೊದಲಿಗೆ ಇದ್ದದ್ದು, ಮುಖ್ಯವಾಗಿ ಇದ್ದದ್ದು, ಮೂಲ ಪರಮಾತ್ಮನಲ್ಲಿ ಇದ್ದದ್ರಿಂದಾಗಿ ಆಕಾಶ ಅಂದ್ರೆ ಯಾರು? ಪರಮಾತ್ಮ. ಏ ವಾಯು ಶೋಷಕತ್ವ, ಎಲ್ಲವನ್ನು ಒಣಗಿಸುವಂತಹದ್ದು, ಅದು ವಾಯು ಶಬ್ದಕ್ಕೆ ಪ್ರವೃತ್ತಿ ನಿಮಿತ್ತ. ಹೀಗಾಗಿ ಆಯಾ ಶಬ್ದದ ಪ್ರವೃತ್ತಿಗೆ ನಿಮಿತ್ತವಾದ ಗುಣಗಳು ಪರಮಾತ್ಮನಲ್ಲಿ ಮುಖ್ಯವಾಗಿ ಇದ್ದದ್ರಿಂದಾಗಿ ಸರ್ವ ಶಬ್ದಗಳು ಕೂಡ ಅವನನ್ನೇ ಕರೀತಾರೆ. ಹೀಗಾಗಿ ಈಗ ಇಂದ್ರ ಚಂದ್ರ ಇವೆಲ್ಲ ಶಬ್ದಗಳು ಯಾರ ಹೆಸರು? ಲಕ್ಷ್ಮೀದೇವಿ ಅಂತಾಳೆ, ಇದೆಲ್ಲ ನನ್ನ ಗಂಡನ ಹೆಸರು, ಪರಮಾತ್ಮನ ಹೆಸರು. ಅವನೆಲ್ಲ ನಾನು ಹೇಗೆ ಹೆಸರು ಹಿಡಿದು ಕರೀಲಿ ನನ್ನ ನಮ್ಮ ಮನೆಯವರನ್ನ ಅಂತ ಅವಳೇನ್ ಮಾಡಿದ್ಲು? ಮನ್ನದಿ ನಾಚಿದಳು, ಮನಸ್ಸಿನಲ್ಲಿ ನಾಚಿದಳು, ತನ್ನಾಮದಿಂದಲೇ ಕರೆಯಲು ನಾಚಿದಳು. ಮೊದಲಿಗೆ ದೋಷಗಳನ್ನು ಹೇಳುವುದಕ್ಕೆ ನಾಚಿದ್ದಳು, ಈಗ ಅವರವರ ಹೆಸರು ಅದು ನನ್ನ ತನ್ನ ಪತಿಯ ಹೆಸರು ಅಂತ ಹೇಳಿ ನಾಚಿದ್ದಾಳೆ ಅಂತ ಈ ರೀತಿಯೂ ಕೂಡ ಅರ್ಥವನ್ನ. ನಾಮಾನಿ ಸರ್ವಾಣಿ ಯಮಾವಿಷಂತಿ, ಎಲ್ಲಾ ನಾಮಗಳು ಕೂಡ ಯಾರನ್ನ ಮತ್ತೆ ಹೊಗಳುತ್ತವೆ? ತಂ ವೈ ವಿಷ್ಣು ಪರಮಂ ಉದಾಹರಂತಿ ಅಂತ ಶಾಸ್ತ್ರದಲ್ಲಿ ಮಾತುಗಳನ್ನು ನಾವು ಕೇಳ್ತೇವೆ. ಹೀಗಾಗಿ ಲಕ್ಷ್ಮೀದೇವಿ ಏನ್ ಮಾಡಿದ್ಲು? ಅವರವರ ಹೆಸರನ್ನ ಹೇಳದೇನೆ ಮನಸ್ಸಿನಲ್ಲಿ ನಾಚಿ ತನ್ನ ಮಕ್ಕಳ ಕುಂದನ್ನ
ತಾನು ಹೇಳ್ತಾರೆ ಉನ್ನಂತ ದೋಷಗಳ ಎಣಿಸಿ ಈ ಎಲ್ಲ ದೋಷಗಳು ಪರಮಾತ್ಮನಿಗೆ ಇಲ್ಲ, ಅವನೇ ನಿರ್ದೋಷ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ ಮುಂದಿನ ಒಂದು ಶ್ಲೋಕ ಪದ್ಯ. ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನು ಫಲ ವಿಲ್ಲ ಜ್ವಲಿಸುವ ಕೋಪದಿ ಶಾಪವ ಕೊಡುವರು ಲಲನೆಯ ನೀವರು ಒಲಿಸುವರೇ ಶೋಭಾನೆ. ಮುಂದಿನ ಶ್ಲೋಕ. ಕೆಲವರು ತಲೆಯೂರಿ ತಪಗೈದು ಪುಣ್ಯವ, ಕೆಲವರು ಅಂತಂತಾಳ, ಅವರ ಹೆಸರು ಹೇಳೋದಿಲ್ಲ. ಕೆಲವರು, ಕೆಲವೊಬ್ಬ ಋಷಿ ಮುನಿಗಳಿದ್ದಾರೆ, ಅವರೆಲ್ಲ ತಲೆಯೂರಿ, ತಲೆಯನ್ನೇ ಊರಿ, ತಲೆಯ ಮೇಲೇನೆ ಇಡೀ ತಮ್ಮ ದೇಹವನ್ನು, ಅಂದ್ರೆ ತಲೆ ಕೆಳಗೆ ಕಾಲು ಮೇಲೆ ಮಾಡಿ ನಿಂತಷ್ಟು ಕಷ್ಟಪಟ್ಟು ತಪಸ್ಸನ್ನ ಮಾಡಿ ಪುಣ್ಯವನ್ನ ಸಿದ್ಧಿಯನ್ನ ಗಳಿಸಿದ್ದಾರೆ, ಇದ್ದಾರೆ ಮಹಾನುಭಾವರಿದ್ದಾರೆ. ಲಕ್ಷ್ಮೀದೇವಿ ಅವರನ್ನು ಕೂಡ ಅವರ ಗುಣಗಳನ್ನು ಹೇಳ್ತಾಳೆ ಮತ್ತು ಅವರಲ್ಲಿದ್ದ ದೋಷಗಳನ್ನು ಹೇಳ್ತಾಳೆ. ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನು ಫಲವಿಲ್ಲ, ಯಾಕೆ ಜ್ವಲಿಸುವ ಕೋಪದಿ ಶಾಪವ ಕೊಡುವರು ಲಲನೆಯ ನೀವರು ಒಲಿಸುವರೇ ಶೋಭಾನೆ. ಇಲ್ಲಿ ಹೇಳ್ತಾರೆ ಕೆಲವರು ತಲೆಯೂರಿ ತಪಗೈದು ಪುಣ್ಯವ, ಕೆಲವೊಬ್ಬರಿದ್ದಾರೆ ಋಷಿಮುನಿಗಳು, ಭಾರಿ ತಪಸ್ಸು, ಎಂತಹ ತಪಸ್ಸು, ಅದ್ಭುತವಾದ ತಪಸ್ಸನ್ನ ಹೇಳ್ತಾರೆ ಇಲ್ಲಿ. ಭಾರಿ ಅಷ್ಟೈಶ್ವರ್ಯವನ್ನ ಗಳಿಸಿದ್ದಾರೆ ಮಹಾನುಭಾವರು, ಕರ್ದಮರು, ವಸಿಷ್ಠರು, ವಿಶ್ವಾಮಿತ್ರರು, ಒಬ್ಬರೆ ಇಬ್ಬರೆ ಮಹಾನುಭಾವರು ಎಲ್ಲ ಅಲ್ಲಿ ನೆರೆದಿದ್ದಾರೆ. ಅವರೆಲ್ಲ ನೋಡಿ ಹೇಳ್ತಾಳೆ ಲಕ್ಷ್ಮೀದೇವಿ, ಏನು ಮಹಾನುಭಾವರೆಲ್ಲ ಇವರೆಲ್ಲ ಅಷ್ಟೈಶ್ವರ್ಯವನ್ನು ಪಡೆದಿದ್ದಾರೆ ತಪಸ್ಸನ್ನು ಮಾಡಿ, ಹತ್ತು ಸಾವಿರ ವರ್ಷ ತಪಸ್ಸು ಮಾಡಿದ್ದಾರೆ. ನಮಗೊಂದು 10 ಗಾಯತ್ರಿ ಜಪ ಮಾಡಲಿಕ್ಕೆ ಚಾಂಚಲ್ಯ ಬಂದು ಹೋಗ್ತದೆ, ಅಂತಹದ್ದು 10,000 ವರ್ಷ, ಒಂದಲ್ಲ ಎರಡಲ್ಲ ಸಾವಿರಲ್ಲ, 10,000 ವರ್ಷ ತಪಸ್ಸನ್ನ ಮಾಡಿ ಭಾರೀ ಸಿದ್ಧಿಯನ್ನ, ಅಣಿಮಾ ಮಹಿಮಾ ಲಹಿಮಾ ಪ್ರಾಪ್ತಿ ಪ್ರಾಕಾಶ್ಯ ಈಶಿತ್ವ ವಶಿತ್ವ ಹಾಗೂ ಪ್ರಾಕಾಮ್ಯ ಎಂಬುದಾಗಿ ಅಷ್ಟ ಸಿದ್ಧಿಗಳು, ಭಾರಿ ಸಿದ್ಧಿಯನ್ನು ಪಡೆದಿದ್ದಾರೆ ಅಷ್ಟ ಸಿದ್ಧಿ. ಇನ್ನು ಅಷ್ಟಾದಶ ಸಿದ್ಧಿಗಳು ಅಂತಿವೆ, 18 ಸಿದ್ಧಿಗಳು, 8 ಅಲ್ಲದೆ ಮತ್ತೆ 18, ಅವನ್ನೆಲ್ಲ ಹೇಳ್ತಾರೆ. ಅನೂರ್ಮಿಮತ್ವ, ದೂರಶ್ರವಣ, ದೂರದಿಂದಲೇನೆ ಅಲ್ಲಿ ಏನ್ ಕೇಳ್ತಾ ಎಲ್ಲ ನಡೆದಿದ್ದೆಲ್ಲ ಕೇಳಿಸಿಕೊಳ್ಳುವ ಸಾಮರ್ಥ್ಯ. ಇನ್ನು ದೂರದರ್ಶನ, ಮುಂದೆ ಏನು ಭವಿಷ್ಯತ್ ಕಾಲದಲ್ಲಿ ಆಗುವುದು ಅದನ್ನೆಲ್ಲವನ್ನೂ ನೋಡುವ ಸಾಮರ್ಥ್ಯ. ಇನ್ನು ಮನೋಜವ, ಮನಸ್ಸಿನ ವೇಗ, ಅದನ್ನು ನಿಯಂತ್ರಣ ಮಾಡುವ ಸಿದ್ಧಿ. ಕಾಮರೂಪ, ತಮಗೆ ಯಾವುದು ಇಚ್ಛೆ ಬರುತ್ತದೋ ಆ ಇಚ್ಛೆಯನ್ನು ತೆಗೆದುಕೊಳ್ಳುವಂತಹ ಸಿದ್ಧಿ. ಇದನ್ನೆಲ್ಲ ತಪಸ್ಸನ್ನ ಮಾಡಿ, ಜ್ಞಾನವನ್ನ ಸಂಪಾದನೆ ಮಾಡಿ, ಅದನ್ನೂ ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಪುರುಷಾರ್ಥೋದ ಶಬ್ದಾದಿತಿ ಬಾದರಾಯಣ ಅಂತನ್ನುವಂತಹ ಸೂತ್ರದಲ್ಲಿ ಅಪರೋಕ್ಷ ಜ್ಞಾನ, ಅದರ ಮಹಿಮೆಯನ್ನ ಹೇಳ್ತಾರೆ. ಬರೀ ಮೋಕ್ಷವನ್ನಷ್ಟೇ ಕೊಡೋದಲ್ಲ, ಮೋಕ್ಷೇತರ ಇತರ ಪುರುಷಾರ್ಥಗಳನ್ನು ಕೂಡ ಆ ಜ್ಞಾನ ಕೊಡುವುದು, ಅದು ಕೊಡುತ್ತದೆ, ಅಷ್ಟು ಸಾಮರ್ಥ್ಯ ಅದಕ್ಕಿದೆ ಅಂತ ಹೇಳುವಾಗ ಹೇಳ್ತಾರೆ. ಇದೇ ಕರ್ದಮರ ದೃಷ್ಟಾಂತವನ್ನು ಕೊಟ್ಟು, ಕರ್ದವರು, ವಿಶ್ವಾಮಿತ್ರರು, ವಸಿಷ್ಠರು ಮೊದಲಾದಂತಹ ಮಹಾಮಹಾ ಮುನಿಗಳು, ಬ್ರಹ್ಮರ್ಷಿಗಳು, ಅವರೆಲ್ಲ ತಲೆಯೂರಿ ತಪಸ್ಸನ್ನು ಮಾಡಿದ್ದಾರೆ, ಭಾರೀ ತಪಸ್ಸು, 10,000 ವರ್ಷ ತಪಸ್ಸನ್ನು ಮಾಡಿ ಕಾಮರೂಪ ಅಷ್ಟಾದಶ ಸಿದ್ಧಿಗಳನ್ನು, 18 ಸಿದ್ಧಿಗಳನ್ನು ಪಡೆದಿದ್ದಾರೆ. ಪರಕಾಯ ಪ್ರವೇಶ, ಸ್ವಚ್ಛಂದ ಮೃತ್ಯುತ್ವ, ಹಾಗೂ ದೇವತೆಗಳ ಜೊತೆಗೆ ವಿಹಾರ ಮಾಡುವ ಸಿದ್ಧಿ, ಹಾಗೂ ಸಂಕಲ್ಪ ಸಿದ್ಧಿ, ಆಮೇಲೆ ಆಜ್ಞಾ ಅಪ್ರತಿಹತಿ, ಆಜ್ಞಾ ಅಪ್ರತಿಹತಿ, ತ್ರಿಕಾಲ ಜ್ಞಾನ, ಹಾಗೂ ಪರಚಿತ್ತಾದ್ಯ ಅಭಿಜ್ಞತ್ವ, ಮತ್ತೊಬ್ಬರ ಮನಸ್ಸಿನಲ್ಲಿ ಏನಿದೆ ಅನ್ನುವುದನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ, ಹಾಗೂ ಅಗ್ನಿಸ್ತಂಭನ ವಿದ್ಯೆ ಸಿದ್ಧಿ, ಅರ್ಕಸ್ತಂಭ ಜಲಸ್ತಂಭನ, ಹಾಗೂ ವಿಷ ಶಸ್ತ್ರ ಅಸ್ತ್ರ ಶಾಪಾದಿ ಪ್ರತಿಸ್ತಂಭ ನೋಡಿ, ಇದೆಲ್ಲ ಸಿದ್ಧಿ. ಮತ್ತು ಅಪರಾಜಯ, ಇವೆಲ್ಲ ಅಷ್ಟಾದಶ ಸಿದ್ಧಿಗಳನ್ನ ದೇವತೆಗಳು ಸ್ವಾಭಾವಿಕವಾಗಿ ಹುಟ್ಟಿನಿಂದಲೇ ಗಳಿಸಿರ್ತಾರೆ. ಇನ್ನು ಅಸುರರಿಗೆ ವರಬಲದಿಂದ ಬರ್ತದೆ,
ಈಗ ಹಿರಣ್ಯಕಶಿಪುವಿಗೆ ಇಷ್ಟೆಲ್ಲಾ ಸಿದ್ಧಿಗಳು ಬ್ರಹ್ಮದೇವರ ವರಬಲದಿಂದ ಬಂದಿತ್ತು. ಆದರೆ ಮುನಿಗಳಿಗೆ ಋಷಿಗಳಿಗೆ ಮಾತ್ರ ಅವರು ತಪಸ್ಸನ್ನು ಮಾಡಬೇಕು. ತಲೆಯೂರಿ ತಪಸ್ಸನ್ನು ಮಾಡಿದಾಗ ಮಾತ್ರ ಇಂತಹ ಪುಣ್ಯ ಅವರಿಗೆ ಬರ್ತದೆ. ಇಷ್ಟು ಸಿದ್ಧಿಯ ಒಂದು ಪರಿಪಾಕ ಅವರಿಗೆ ಬರೋದು ಯಾವಾಗ? ತಲೆಯೂರಿ ತಪಗೈಬೇಕು. ಅದಕ್ಕಾಗಿ ಆ ಶಬ್ದವನ್ನು ಆಡಿದ್ದಾರೆ. ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನು ಫಲವಿಲ್ಲ. ಆದರೆ ಇದು ಏನೂ ಪ್ರಯೋಜನ ಇಲ್ಲ ಅಂತಂತಾಳ ಲಕ್ಷ್ಮೀದೇವಿ. ಇಷ್ಟೆಲ್ಲ ಸಿದ್ಧಿಯನ್ನು ಪಡೆದ್ರು ಒಂದು ದೋಷ ಇದೆ. ಏನ್ ದೋಷ? ನೂನಂ ತಪೋಯಸ್ಯ ನ ಮನ್ಯು ನಿರ್ಜಯ. ಸಿಟ್ಟನ್ನೇ ಗೆದ್ದಿಲ್ಲ. ವಸಿಷ್ಠರ ಸಿಟ್ಟು, ಎಂತಹ ಕೋಪ, ಎಂತಹ ಶಾಪವನ್ನು ಕೊಟ್ಟಿದ್ದ, ನಾಳೆಯ ದಿವಸ ಅದನ್ನು ಕೇಳೋಣ. ವಿಶ್ವಾಮಿತ್ರರ ಸಿಟ್ಟು ಎಂತಹದ್ದು, ಅವರು ಕೊಟ್ಟಂತಹ ಶಾಪದ ಒಂದು ವೃತ್ತಾಂತ ಎಂತಹದ್ದು, ಅದನ್ನೆಲ್ಲವನ್ನು ಕೂಡ ನಾವು ಕೇಳೋಣ. ಇದನ್ನೆಲ್ಲ ನೋಡ್ತಾ ಇರುವಾಗ ಲಕ್ಷ್ಮೀದೇವಿ ಹೇಳ್ತಾಳೆ, ಎಷ್ಟು ತಪಸ್ಸಿದ್ರೇನು, ಎಷ್ಟು ಪುಣ್ಯವನ್ನು ಗಳಿಸಿದ್ರೇನು, ಎಷ್ಟು ಈ ಅಷ್ಟಾದಶ ಸಿದ್ಧಿಗಳು ಅಷ್ಟ ಸಿದ್ಧಿಗಳು ಅವರಿಗೆ ಕರಗತವಾಗಿದ್ರು, ಅವರಿಗೆ ಕೋಪವನ್ನುವ ಅನ್ನುವ ಒಂದು ದೋಷ ಇದೆ. ಭಾರಿ ಕೋಪಿಷ್ಟರು, ಶೀಘ್ರ ಕೋಪಿಗಳು. ಹೀಗಾಗಿ ಮದುವೆ ಮಾಡಿಕೊಳ್ಳಬೇಕಾದ್ರೆ ಮತ್ತೆ ಮಧುಮಗಳಿಗೆ ಅಷ್ಟು ಸಿಟ್ಟಿನ ವರನನ್ನ ಹೇಗೆ ತಾನೇ ಅವಳು ಆರಿಸ್ತಾಳೆ? ಅದಕ್ಕೆ ಬೇಡ ಲಕ್ಷ್ಮೀದೇವಿ ಅಂದ್ಲು, ಇವರ್ಯಾರು ಬೇಡ. ಯಾವ ಕೋಪ ತಾಪಗಳಿಲ್ಲದ, ಈ ಕೋಪವೆಂಬ ದೋಷಗಳೇ ಇಲ್ಲದ, ತಾಪವಿಲ್ಲದ, ಲೇಪವಿಲ್ಲದ, ಶಾಪವಿಲ್ಲದ, ಶಾಪದೂರನಾದ, ಕೋಪದೂರನಾದ, ತಾಪದೂರನಾದ ಪರಮಾತ್ಮ ಅವನು ತಾಪ ಹರಹಾರವನ್ನು ಹರಣ ಮಾಡುವವ, ಶೋಕವನ್ನು ಹರಣ ಮಾಡುವವ, ಇಂತಹ ಪರಮಾತ್ಮನನ್ನೇ ನಾನು ವರಿಸ್ತೇನೆ, ಆರಿಸ್ತೇನೆ, ಅವನಿಗೆ ಮಾಲೆಯನ್ನು ಹಾಕ್ತೇನೆ ಅಂತ ಲಕ್ಷ್ಮೀದೇವಿ ಉಳಿದವರನ್ನೆಲ್ಲ ಸರಿಸಿದ್ಲು, ಪರಮಾತ್ಮನಿಗೆ ಮಾಲೆಯನ್ನು ಹಾಕಿದ್ಲು. ಜ್ವಲಿಸುವ ಕೋಪದಿ ಶಾಪವ ಕೊಡುವರು, ಲಲನೆಯ ನೀವರು ಒಲಿಸುವರೇ ಶೋಭಾನೆ ಅಂತ ತಿಳಿತಾ, ನಾಳೆ ದಿವಸ ಇದೇ ಪದ್ಯದ ಒಂದು ಸ್ವಲ್ಪ ವಿಷಯ ಇದೆ. ಅವರ ಕೋಪ ಎಂಥದ್ದು, ಅವರು ಶಾಪ ಎಂಥದ್ದು ಕೊಟ್ಟರು ಅಂತ ಅದನ್ನು ಕೂಡ ನಾವು ವಿಷಯವನ್ನು ತಿಳಿದು ಮತ್ತೆ ಮುಂದಿನ ಪದ್ಯದ ಅರ್ಥವನ್ನ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕ್ರಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ಅನ್ಯಥಾ ಅನೇನ ಭಾವಿ ಯತ್ಪುಣ್ಯಂ ಅವಾಪ್ನೋತು ಗುರುರ್ನಮ. ಶ್ರೀಕೃಷ್ಣಾರ್ಪಣಮಸ್ತು.